ಬ್ರಾಹ್ಮಣ ಸಮಾಜದ ಬಗ್ಗೆ ಅವಹೇಳನಕರವಾಗಿ ಮಾತನಾಡಿದ ಚಿತ್ರನಟ ಚೇತನ್ ವಿರುದ್ಧ ಇಲ್ಲಿನ ಬ್ರಾಹ್ಮಣ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ತಹಸೀಲ್ದಾರ್ ಕಚೇರಿಯಲ್ಲಿ ನೀಡಲಾಯಿತು. ಸಮಾಜದ ಬಾಂಧವರು ಒಗ್ಗಟ್ಟಾಗಿ ತಹಸೀಲ್ದಾರ್ ಕಚೇರಿಗೆ ಬಂದು ಅಲ್ಲಿ ಮನವಿ ಪತ್ರವನ್ನು ತಹಸೀಲ್ದಾರ್ ನಿಂಗಪ್ಪ ಬಿರಾದರ್ ಅವರಿಗೆ ನೀಡಿದರು. ಈ ಸಮಯದಲ್ಲಿ ಸಮಾಜದ ಅಧ್ಯಕ್ಷರಾದ ಪಾಂಡುರಂಗ್ ಕುಲಕರ್ಣಿ, ಕಮಲಾಕರ್ ದೇಶಪಾಂಡೆ, ಸುಧೀರ್ ಪಾಟೀಲ್, ಆನಂದ್ ಗೊಂಬಿ, ನಾರಾಯಣರಾವ್ ಪೂಜಾರಿ, ರಾಜು ಕುಲಕರ್ಣಿ, ಗುರುರಾಜ್ ಗೊಂಬಿ, ವಿಜಯ್ ಕಾರ್ಕಳ್, ಗಿರಿಧರ್ ದೇಸಾಯಿ, ವೆಂಕಟೇಶ್ ಪೂಜಾರಿ, ಗುರುರಾಜ್ ಪೂಜಾರಿ, ಪ್ರಕಾಶ್ ಗೊಂಬಿ ಮತ್ತಿತರರು ಹಾಜರಿದ್ದರು. ಸಚಿನ್ ಸಾಲಿಮುಟ್, ಎಸ್9 ಟಿವಿ, ಇಳಕಲ್.